ನಮಸ್ತೆ ವೀಕ್ಷಕರೇ, ಹೆಲ್ತ್ ಕೇರ್ಗೆ ಸ್ವಾಗತ. ನಾನ್ ಪೂರ್ಣಿಮಾ. ವೀಕ್ಷಕರೇ, ಇವತ್ತಿನ ಹೆಲ್ತ್ ಕೇರ್ನಲ್ಲಿ ವೆರಿಕೋಸ್ ವೈನ್ಸ್ ಬಗ್ಗೆ ತಿಳಿಸ್ಕೊಡೋದಕ್ಕೆ ನಮ್ಮ ಹೋಮಿಯೋಪತಿ ವೈದ್ಯರಾದಂತಹ ಪ್ರಶಾಂತ್ ಇದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಡಾಕ್ಟರ್. ಈ ವೆರಿಕೋಸ್ ವೈನ್ಸ್ ಅನ್ನೋ ಸಮಸ್ಯೆ ಬಗ್ಗೆ ಸಾಕಷ್ಟು ಜನಕ್ಕೆ ಗೊತ್ತಿರೋದೇ ಇಲ್ಲ. ಏನಿದು ವೆರಿಕೋಸ್ ವೈನ್ಸ್, ಯಾವ ರೀತಿ ಪ್ರಾಬ್ಲಮ್ಮು, ಯಾಕೆ ಕಾಣಿಸ್ಕೊಳ್ಳುತ್ತೆ, ಏನೆಲ್ಲ ಸಿಂಪ್ಟಮ್ಸ್ಗಳು, ಮೊದಲಿಗೆ ವೆರಿಕೋಸ್ ವೈನ್ಸ್ ಅಂದ್ರೇನು, ಯಾವೆಲ್ಲ ಕಾರಣಗಳಿಂದ ಕಾಣಿಸ್ಕೊಳ್ಳುತ್ತೆ ಅಂತ. ಸೊ ಬೇಸಿಕಲಿ ವೆರಿಕೋಸ್ ವೈನ್ಸ್ ಅಥವಾ ರಕ್ತನಾಳಗಳ ಉಬ್ಬುವಿಕೆ ಅಂತ ಹೇಳ್ತೀವಿ. ಸೊ ಈ ಒಂದು ವೆರಿಕೋಸ್ ವೈನ್ಸ್ನ ನಾವು ಡಿಫೈನ್ ಮಾಡೋದಾಗಿದ್ರೆ, ವೆರಿಕೋಸ್ ವೈನ್ಸ್ ಆರ್ ದ ವೈನ್ಸ್ ವಿಚ್ ಗೆಟ್ಸ್ ಎನ್ಲಾರ್ಜ್ಡ್, ಡೈಲೇಟೆಡ್ ಆ್ಯಂಡ್ ಓವರ್ಫಿಲ್ಡ್ ವಿತ್ ದ ಬ್ಲಡ್ ಅಂತ ಹೇಳ್ತೀವಿ. ಅಂದರೆ ಒಂದು ರಕ್ತನಾಳದಲ್ಲಿ ಯಾವಾಗ ಬ್ಲಡ್ ಅನ್ನೋದು ಒಂದೇ ಜಾಗದಲ್ಲಿ ಕೂತ್ಕೊಳ್ತಾ ಇದೆ, ಸೊ ಅಪ್ವರ್ಡ್ ಪೊಸಿಷನ್ಗೆ ಅದು ಪಂಪ್ ಆಗ್ತಾನೇ ಇಲ್ಲ, ಅದು ಕೂತ್ಕೊಂಡಿರೋ ಬ್ಲಡ್ಡು ಅಲ್ಲೇ ಕ್ಲಾಟ್ ಆಗ್ತಾ ಬಂದುಬಿಟ್ಟು ಗಂಟು ಥರ ಫಾರ್ಮ್ ಆಗ್ತಾ ಇದೆ, ಸೊ ಆ ಒಂದು ಕಂಡೀಷನ್ಗೆ ನಾವು ವೆರಿಕೋಸ್ ವೈನ್ಸ್ ಅಂತ ಕರಿತಾ ಇದ್ದೀವಿ. ಸೊ ಈ ಒಂದು ವೆರಿಕೋಸ್ ವೈನ್ಸ್ನ, ಸೊ ಪ್ಯಾಥಾಲಜಿ ಹೇಳೋಕ್ಕಿಂತ ಮುಂಚೆ ನಾರ್ಮಲ್ ಫಿಸಿಯಾಲಜಿ ಆಫ್ ಈ ಒಂದು ರಕ್ತನಾಳಗಳದ್ದಾಗಿರ್ಬೋದು, ಬ್ಲಡ್ ವೆಸಲ್ಸ್ ಅನ್ನೋದಾಗಿರ್ಬೋದು, ಯಾವ ರೀತಿ ಇರುತ್ತೆ ಅನ್ನೋದು ತುಂಬ ಮುಖ್ಯ ಇದೆ. ಈಗ ಬೇಸಿಕಲಿ ನಮ್ಮ ದೇಹದಲ್ಲಿ ಎರಡು ರೀತಿಯ ರಕ್ತನಾಳಗಳನ್ನು ನಾವು ನೋಡ್ತಾ ಬರ್ತೀವಿ. ಸೊ ಒಂದನ್ನು ನಾವು ಆರ್ಟ್ರಿ ಅಂತ ಹೇಳ್ತೀವಿ, ಎರಡನೇದು ಬಂದುಬಿಟ್ಟು ವೈನ್ಸ್ ಅಂತ ಕರಿತೀವಿ. ಸೊ ಈ ಒಂದು ಎರಡು ರಕ್ತನಾಳಗಳೇನಿದೆ ಅದರ ಫಂಕ್ಷನ್ ಏನಾಗಿರುತ್ತೆ, ಈಗ ಹಾರ್ಟ್ ಮುಖಾಂತರ ಪ್ಯೂರಿಫೈ ಅಥವಾ ಶುದ್ಧ ಆಗಿರೋವಂಥ ಒಂದು ಬ್ಲಡ್ಡು ಬಾಡಿಯಲ್ಲಿ ಎಲ್ಲ ಪಾರ್ಟಲ್ಲಿ ಡಿಸ್ಟ್ರಿಬ್ಯೂಟ್ ಆಗಬೇಕು ಅಂದರೆ ಥ್ರೂ ಈ ಒಂದು ಆರ್ಟ್ರಿ ಮುಖಾಂತರ ಅದು ಎಲ್ಲ ಪಾರ್ಟಲ್ಲಿ ಡಿಸ್ಟ್ರಿಬ್ಯೂಟ್ ಆಗ್ತಕ್ಕಂಥದ್ದು. ಅಂದರೆ ನಮ್ಮ ದೇಹದಲ್ಲಿ ಎಲ್ಲ ಕಡೆ ಒಂದು ಆಕ್ಸಿಜನ್ ಸಪ್ಲೈ ಮಾಡೋದು ಈ ಒಂದು ಆರ್ಟ್ರಿ ಮುಖಾಂತರ, ಆ ಒಂದು ಶುದ್ಧವಾದ ರಕ್ತದ ಮುಖಾಂತರ ಹೆಲ್ಪ್ ಆಗ್ತಾ ಇರುತ್ತೆ. ಯಾವಾಗ ಆ ಒಂದು ಆಕ್ಸಿನೇಟೆಡ್ ಬ್ಲಡ್ ಯಾವಾಗ ಡಿಆಕ್ಸಿನೇಟೆಡ್ ಆಗೋಕ್ಕೆ ಶುರು ಆಗಿಬಿಡುತ್ತೆ, ಅಂದರೆ ಅಶುದ್ಧವಾಗಿರೋ ಒಂದು ಬ್ಲಡ್ಡು ಅಶುದ್ಧ ಯಾವಾಗ ಆಗೋಕ್ಕೆ ಶುರು ಆಗಿಬಿಡುತ್ತೆ, ಯಾವಾಗ ಆ ಒಂದು ಬ್ಲಡ್ಡು ಕೆಟ್ಟೋಗೋಕ್ಕೆ ಶುರು ಆಗಿಬಿಡುತ್ತೆ, ಆ ಒಂದು ಕೆಟ್ಟೋಗಿರೋ ಬ್ಲಡ್ಡು ಈ ಒಂದು ವೈನ್ಸ್ ಮುಖಾಂತರ ಮತ್ತೆ ಹಾರ್ಟಿಗೆ ಪಂಪ್ ಆಗಬೇಕು. ಸೊ ಈ ಒಂದು ಫಂಕ್ಷನ್ ಯಾರಲ್ಲಿ ಕರೆಕ್ಟಾಗಿ ನಡೀತಾ ಇದೆ, ಸೊ ಅವರಲ್ಲಿ ವೆರಿಕೋಸ್ ವೈನ್ಸ್ ಅನ್ನೋ ಪ್ರಶ್ನೆ ಏನೂ ಇರೋದಿಲ್ಲ. ಪ್ಲಸ್ ಅದಕ್ಕೆ ಯಾವುದೇ ರೀತಿ ಟ್ರೀಟ್ಮೆಂಟ್ ತೊಗೋಬೇಕು ಅಥವಾ ಪ್ರಿಕಾಷನರಿ ಮೇಜರ್ಸ್ಗೆ ಒಳಗಾಗಬೇಕು, ಯಾವುದೇ ಟೆನ್ಷನ್ಸ್ ಇರೋದಿಲ್ಲ. ಈ ಒಂದು ಪ್ರೊಸೆಸ್ ನಾರ್ಮಲಾಗಿ ನಡಿಬೇಕು ಅಂದರೆ ಈ ಒಂದು ರಕ್ತನಾಳಗಳಲ್ಲಿ, ಸೊ ಒಂದು ವ್ಯಾಲ್ವ್ಸ್ ಅಂತ ಇರುತ್ತೆ, ಎರಡನೇದು ಲೀಫ್ಲೆಟ್ಸ್ ಅಂತ ಇರುತ್ತೆ, ಇವೆರಡರ ಫಂಕ್ಷನ್ ಜೊತೆಗೆ ಸ್ಪೆಷಲಿ ಈ ಒಂದು ವೆರಿಕೋಸ್ ವೈನ್ಸ್ನ ಪರ್ಸೆಂಟೇಜ್ ವೈಸ್ ತೊಗೊಂಡ್ರೆ ದೇಹದಲ್ಲಿ ಅರೌಂಡ್ 90-95% ಕೇಸಸ್ ಏನಿದೆ, ಈ ಒಂದು ಮೀನ ಖಂಡಗಳಲ್ಲೇ ಜಾಸ್ತಿ ಆ ಒಂದು ಸಮಸ್ಯೆ ಕಾಣಿಸ್ತಕ್ಕಂಥದ್ದು. ದೇಹದಲ್ಲಿ ಎಲ್ಲಾದರೂ ಆಗ್ಬೋದು, ಆದರೆ ತುಂಬ ಕಾಮನ್ ಆಗಿ ಕಾಣಿಸ್ತಕ್ಕಂಥ ಒಂದು ಪಾರ್ಟ್. ಹೌದು. ಸೊ ಈ ಒಂದು ಮೀನ್ಖಂಡ ಅಥವಾ ಕಾಫ್ ಮಸಲ್ಸ್ ಅಂತ ಏನು ಹೇಳ್ತೀವಿ, ಈ ಒಂದು ಕಾಫ್ ಮಸಲ್ಸ್ಗೆ ನಾವು ಸೆಕೆಂಡ್ ಹಾರ್ಟ್ ಇನ್ ದ ಬಾಡಿ ಅಂತ ಹೇಳ್ತೀವಿ. ಈಗ ಸೊ ದೇಹದಲ್ಲಿ ಈ ಒಂದು ಹಾರ್ಟ್ ಫಂಕ್ಷನ್ ಏನಿದೆ, ಬ್ಲಡ್ನ ಪಂಪ್ ಮಾಡಿಬಿಟ್ಟು ದೇಹದಲ್ಲಿ ಎಲ್ಲ ಪಾರ್ಟಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡ್ತಕ್ಕಂಥದ್ದು. ಅದೇ ರೀತಿ ಈ ಒಂದು ಕಾಫ್ ಮಸಲ್ಸ್ ಏನಿದೆ, ಈ ಒಂದು ಕಾಲ್ ಭಾಗದಲ್ಲಿ ಏನಾದರೂ ಕೆಟ್ಟೋಗಿರೋ ರಕ್ತ ನಿಂತಿರುತ್ತೆ, ಅದನ್ನು ಮೇಲ್ಗಡೆ ಪಂಪ್ ಮಾಡೋದ್ರಲ್ಲಿ ಹೆಲ್ಪ್ ಮಾಡ್ತಾ ಇರುತ್ತೆ. ಸೊ ಈ ಒಂದು ಮಸಲ್ಸ್ಗಳ ಫಂಕ್ಷನ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ ಈ ಒಂದು ರಕ್ತನಾಳಗಳ ಉಬ್ಬುವಿಕೆನ ಅವಾಯ್ಡ್ ಮಾಡೋದಕ್ಕೆ. ಸೊ ಈ ಥರ ಒಂದು ನಾರ್ಮಲ್ ಫಿಸಿಯಾಲಜಿಯಲ್ಲಿ ಎಬ್ನಾರ್ಮಲಿಟಿ ಅನ್ನೋದು ಯಾವ ಒಂದು ಸ್ಥಿತಿಯಲ್ಲಿ ಯಾವ ಒಂದು ಕಾಣದಲ್ಲಿ ಕಾಣಿಸುತ್ತೆ ಅಂದರೆ, ಸೊ ಎರಡು ರೀತಿಯ ಕಾರಣಗಳನ್ನು ನಾವು ಇಲ್ಲಿ ನೋಡ್ತಾ ಬರ್ತೀವಿ ವೆರಿಕೋಸ್ ವೈನ್ಸಲ್ಲಿ. ಸೊ ಒಂದು ಫ್ಯಾಮಿಲಿ ಟೆಂಡೆನ್ಸಿ ಅಂತ ಹೇಳ್ಬೋದು, ಎರಡನೇದಾಗಿ ಬಂದುಬಿಟ್ಟು ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ ಅಂತ ಹೇಳ್ಬೋದು. ಈಗ ಫ್ಯಾಮಿಲಿ ಟೆಂಡೆನ್ಸಿ ಅಂದರೆ ಮನೆಯಲ್ಲಿ ತಂದೆ ತಾಯಿ ಅಥವಾ ಅಜ್ಜಿ ತಾತಂದ್ರಿಗೆ ಯಾರಿಗಾದ್ರೂ ಈ ಒಂದು ಸಮಸ್ಯೆ ಆಲ್ರೆಡಿ ಇತ್ತು, ಅವ್ರು ಆಲ್ರೆಡಿ ಅದರಿಂದ ಬಳಲ್ತಾ ಇದ್ದರು, ಸೊ ಅವ್ರ ಮುಖಾಂತರ ಮಕ್ಕಳಲ್ಲಿ ಕೂಡ ಕಾಣಿಸ್ತಕ್ಕಂಥದ್ದು. ಸೊ ಆಲ್ಮೋಸ್ಟ್ ಮೋರ್ ದೆನ್ 30-35% ಕೇಸಸ್ ಏನಿದ್ದಾವೆ ಈಗ ವೆರಿಕೋಸ್ ವೈನ್ಸು, ಮೇನ್ಲಿ ಈ ಒಂದು ಫ್ಯಾಮಿಲಿ ಟೆಂಡೆನ್ಸಿಯಿಂದನೇ ನಾವು ನೋಡ್ತಕ್ಕಂಥದ್ದು. ಸೊ ಮಿಕ್ಕಿರೋ ಅರೌಂಡ್ 60-65% ಏನಿದ್ದಾವೆ ಕೇಸ್ಗಳು, ಮೇನ್ಲಿ ಈ ಒಂದು ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ ಮುಖಾಂತರ ಬರ್ತಕ್ಕಂಥದ್ದು. ಈಗ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸಲ್ಲಿ ಮೊಟ್ಟ ಮೊದಲನೇದಾಗಿ ಕಾರಣ ನೋಡೋದಾಗಿದ್ರೆ, ಸೊ ಪ್ರೊಲಾಂಗ್ಡ್ ಸ್ಟ್ಯಾಂಡಿಂಗ್ ಅಥವಾ ಲಾಂಗ್ ಸಿಟಿಂಗ್ ಪೊಸಿಷನಲ್ಲಿ ಒಂದೇ ಕೆಲಸ ಮಾಡ್ಕೊಂಡಿದ್ದಾರೆ. ಫಾರ್ ಎಕ್ಸಾಂಪಲ್, ಈಗ ತುಂಬ ಹೊತ್ತು ಒಂದೇ ಜಾಗದಲ್ಲಿ ನಿಂತ್ಕೊಂಡು ಕೆಲಸ ಮಾಡ್ತಿರ್ತಾರೆ ಅಥವಾ ಕಂಟಿನ್ಯೂಸ್ ಆಗಿ ಒಂದೇ ಜಾಗದಲ್ಲಿ ಕೂತ್ಕೊಂಡು ಕೆಲಸ ಮಾಡ್ತಾ ಇರ್ತಾರೆ, ಸೊ ಆ ಒಂದು ಪೊಸಿಷನಲ್ಲಿ ಡಿಫರ್ ಆಗದೆ, ಸೊ ಕಂಪ್ಲೀಟಾಗಿ ಒಂದೇ ಜಾಗದಲ್ಲಿ ಆ ಒಂದು ಪೊಸಿಷನಲ್ಲಿ ನಿಂತ್ಕೊಂಡು ಕೆಲಸ ಮಾಡುವಾಗ ಏನಾಗ್ಬಿಡುತ್ತೆ, ಈಗ ನಮ್ಮ ದೇಹದ ಸೊ ಏನು ವೇಟ್ ಇದೆ ಕಂಪ್ಲೀಟಾಗಿ ಒಂದು ಕಾಲುಗಳ ಮೇಲೆ ಬೀಳ್ತಾ ಇರುತ್ತೆ. ಸೊ ಆ ಒಂದು ವೇಟ್ ಬೀಳ್ತಾ ಇರೋದ್ರಿಂದ ಪ್ರೆಷರ್ ಏನು ಕ್ರಿಯೇಟ್ ಆಗ್ತಾ ಇರುತ್ತೆ ಕಾಲುಗಳ ಮೇಲೆ, ಆ ಪ್ರೆಷರ್ ಅನ್ನೋದು ದಿನನಿತ್ಯ ಬೀಳ್ತಾನೆ ಇದೆ. ಸೊ ಪ್ರತಿದಿನ ಅದರಿಂದ ಒಳಗೆ ಆಗ್ತಾ ಇದ್ದಾವೆ ನರಗಳು ಒತ್ತಡಕ್ಕೆ ಅಂದಾಗ, ಈ ಒಂದು ರಕ್ತನಾಳಗಳಲ್ಲಿರೋ ಆ ಒಂದು ಲೀಫ್ಲೆಟ್ಸ್ಗಳು ಡ್ಯಾಮೇಜ್ ಆಗ್ತಕ್ಕಂಥದ್ದು ಅಥವಾ ಆ ಒಂದು ವ್ಯಾಲ್ವ್ಸ್ಗಳ ಫಂಕ್ಷನ್ ಅದು ಕಮ್ಮಿ ಆಗ್ತಕ್ಕಂಥದ್ದು ಅಥವಾ ಅದ್ರ ಜೊತೆಗೆ ಈ ಒಂದು ಮೀನ್ಖಂಡಗಳ ಫಂಕ್ಷನ್ ಕೂಡ ಕಮ್ಮಿ ಆಗ್ತಕ್ಕಂಥದ್ದು. ಸೊ ಆ ಒಂದು ಸ್ಥಿತಿಯಲ್ಲಿ ಈ ಒಂದು ವೆರಿಕೋಸ್ ವೈನ್ಸ್ ಅನ್ನೋ ಸಮಸ್ಯೆಯನ್ನು ನೋಡ್ತಕ್ಕಂಥದ್ದಮ್ಮ, ಇದು ಒಂದು ಕಾರಣ ಅಂತ ಹೇಳ್ಬೋದು.
ಸೊ ಎರಡನೇ ಕಾರಣ ಬಂದುಬಿಟ್ಟು ಪ್ರೆಗ್ನೆನ್ಸಿ ಟೈಮಲ್ಲಿ ಈಗ ಎಷ್ಟೋ ಜನ ಹೆಣ್ಮಕ್ಕಳಲ್ಲಿ ಸೊ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಟೈಮಲ್ಲಿ ಯಾವ ರೀತಿ ಆ ಮಗುವಿನ ಬೆಳವಣಿಗೆ ಆಗ್ತಾ ಇರುತ್ತೆ, ಸೊ ಅವರ ವೇಟ್ ಕೂಡ ಜಾಸ್ತಿ ಆಗ್ತಕ್ಕಂಥದ್ದು. ಸೊ ಆ ಒಂದು ವೇಟ್ ಯಾವಾಗ ಜಾಸ್ತಿ ಆಗ್ತಾ ಹೋಗುತ್ತೆ, ಆ ವೇಟ್ ಎಲ್ಲ ಪ್ರೆಷರು ಕಾಲುಗಳ ಮೇಲೆ ಬೀಳ್ತಾ ಇರುತ್ತೆ. ಸೊ ಆ ಒಂದು ಕಾರಣದಿಂದ ಕೂಡ ಈ ಒಂದು ವೆರಿಕೋಸ್ ವೇನ್ಸ್ ಅನ್ನೋದು ನೋಡ್ತಾ ಇದ್ದೀವಿ. ಆ ಒಂದು ಪ್ರೆಗ್ನೆನ್ಸಿ ಟೈಮಲ್ಲಿ ಬಂದಾಗ ಸೊ ಅದನ್ನು ನೆಗ್ಲೆಕ್ಟ್ ಮಾಡ್ಕೊಂಡು ಯಾವಾಗ ಹಾಗೆ ಅದನ್ನು ಬಿಡ್ತಾ ಇದ್ದಾರೆ, ಎಷ್ಟೋ ಜನರಿಗೆ ಅದೇ ಸಿವಿಯರ್ ಕಂಡೀಷನ್ಗೂ ರೀಚ್ ಆಗ್ತಕ್ಕಂಥದ್ದು ಕೂಡ ನೋಡ್ತಾ ಇದ್ದೀವಿ. ಸೊ ಇದು ಒಂದು ಕಾರಣ ಅಂತ ತಿಳಿಸ್ಕೊಡ್ಬೋದು. ಇದಾದಮೇಲೆ ಸೊ ಮೂರನೇ ಕಾರಣ ಬಂದುಬಿಟ್ಟು ಸೊ ಏಜಿಂಗ್ ಅಂತ ಹೇಳ್ತೀವಿ. ಈಗ ವಯಸ್ಸಾಗ್ತಾ ಆಗ್ತಾ ಸೊ ರಕ್ತನಾಳಗಳ ಎಲಾಸ್ಟಿಸಿಟಿ ಕೂಡ ಕಮ್ಮಿ ಆಗ್ತಕ್ಕಂಥದ್ದು, ಅದರ ಎಲಾಸ್ಟಿಸಿಟಿ ಯಾವಾಗ ಕಳ್ಕೊಳ್ತಾ ಇದೆ ಅಂದಾಗ ಅದರ ಫಂಕ್ಷನ್ ಕೂಡ ಕಮ್ಮಿ ಆಗ್ತಕ್ಕಂಥದ್ದು. ಸೊ ಆ ಒಂದು ಕಾರಣದಿಂದ ಕೂಡ ಈ ಒಂದು ವೆರಿಕೋಸ್ ವೇನ್ಸ್ ಅನ್ನೋದು ಸಮಸ್ಯೆಗೆ ಒಳಗಾಗ್ತಾ ಇದ್ದಾರೆ ಅಂತ ತಿಳಿಸ್ಕೊಡ್ಬೋದು. ಸೊ ಇದಾದಮೇಲೆ ನಾಲ್ಕನೇ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರಲ್ಲಿ ನೋಡೋದಾಗಿದ್ರೆ ಮ ಒಬ್ಯಾಸಿಟಿ. ಈಗ ಒಂದು 5-6 ವರ್ಷದ ಕೆಳಗಡೆ ನೋಡೋದಾಗಿದ್ದರೆ ವೆರಿಕೋಸ್ ವೇನ್ಸ್ ಅನ್ನೋ ಸಮಸ್ಯೆ ಇರುತ್ತಾ ಅನ್ನೋ ಥರ ಇತ್ತು, ಯಾರಿಗೂ ಅಷ್ಟು ಗೊತ್ತು ಇರಲಿಲ್ಲ. ಆದರೆ ಈ ಒಂದು ಪಾಸ್ಟ್ 5 ಇಯರ್ಸಲ್ಲಿ ತುಂಬಾ ಜಾಸ್ತಿ ಆಗ್ತಾ ಇದೆ. ಅದಕ್ಕೆ ಮೇನ್ ಕಾರಣ ಈ ಒಂದು ಒಬ್ಯಾಸಿಟಿ ಕೂಡ ಕಾರಣ ಆಗ್ತಾ ಇದೆ. ಈ ಒಂದು ಒಬ್ಯಾಸಿಟಿ ಅನ್ನೋದು ಈಗ ಪ್ರೆಸೆಂಟ್ ಜನ್ರೇಷನಲ್ಲಿ ಯಾಕೆ ಜಾಸ್ತಿ ಆಗ್ತಾ ಇದೆ ಅಂದರೆ, ಒಂದು ಸಡೆಂಟ್ ಲೈಫ್ ಆಗಿರ್ಬೋದು, ಎರಡನೇದು ತಗೊಳ್ತಕ್ಕಂಥ ಫುಡ್ ಆಗಿರ್ಬೋದು. ಯಾಕಂದರೆ ಈ ಒಂದು ಫಾಸ್ಟ್ ಲೈಫಲ್ಲಿ ಮನೆಯಲ್ಲಿ ಪ್ರಿಪೇರ್ ಮಾಡಿ ಫುಡ್ ತಗೊಳ್ಳೋಷ್ಟು ಟೈಮ್ ಅಂತೂ ಯಾರಿಗೂ ಇಲ್ಲ ಅನ್ನೋ ಥರ ಆಗಿಬಿಟ್ಟಿದೆ. ಆದಷ್ಟು ಹೊರಗಡೆ ಫುಡ್ನೇ ಜಾಸ್ತಿ ಪ್ರಿಫರ್ ಮಾಡ್ತಾ ಇದ್ದಾರೆ. ಈ ರೀತಿ ಆ ಒಂದು ಹೊರಗಡೆ ಫುಡ್ನೇ ನಾವು ಕಂಟಿನ್ಯೂಸ್ ಆಗಿ ತಗೋತಾ ಇದ್ದೀವಿ, ಅದರಲ್ಲೂ ಈ ಒಂದು ಜಂಕ್ ಫುಡ್ಸ್ ಆಗಿರ್ಬೋದು, ಬೇಕ್ರಿ ಐಟಮ್ಸ್ ಆಗಿರ್ಬೋದು, ಈ ಥರ ಫುಡ್ನೇ ನಾವು ಜಾಸ್ತಿ ಪ್ರಿಫರ್ ಮಾಡ್ತಾ ಇದ್ದೀವಿ ಅಂದಾಗ ಆ ಒಂದು ಫುಡ್ಡಲ್ಲಿ ಸೊ ಎಲ್ಲರಿಗೂ ಗೊತ್ತೇ ಇದೆ, ಸೊ ಕೊಬ್ಬಿನಂಶನೂ ತುಂಬಾ ಜಾಸ್ತಿ ಇರುತ್ತೆ. ಆ ಒಂದು ಕೊಬ್ಬಿನಾಂಶದ ಸೇವನೆ ಪ್ರತಿನಿತ್ಯ ನಾವು ಮಾಡ್ತಾ ಇದ್ದೀವಿ ಅಂದಾಗ ಆಟೋಮೆಟಿಕಲಿ ನಮ್ಮ ದೇಹದಲ್ಲಿ ಈ ಒಂದು ಕೊಲೆಸ್ಟ್ರಾಲ್ ಅನ್ನೋದು ಜಾಸ್ತಿ ಆಗ್ತಾ ಹೋಗೋದು. ಸೊ ಅದ್ರ ಮೂಲಕ ಈ ಒಂದು ನಾರ್ಮಲ್ BMI ಅಂತ ಏನು ಹೇಳ್ತೀವಿ, ಒಬ್ಬ ದೇಹಕ್ಕೆ ಅಥವಾ ಅವ್ರ ಹೈಟಿಗೆ ಎಷ್ಟರ ಮಟ್ಟಿಗೆ ವೇಟ್ ಅನ್ನೋದು ಇರ್ಬೋದು ಮ್ಯಾಕ್ಸಿಮಮ್, ಅದಕ್ಕಿಂತ ಅದು ಜಾಸ್ತಿನೇ ಬೆಳ್ಕೊಳ್ಳೋಕೆ ಶುರು ಆಗೋದು. ಯಾವಾಗ ಆ ರೀತಿ ಒಂದು ವೇಟ್ ಅನ್ನೋದು ಬೆಳೀತಾ ಇದೆ, ಓವರ್ ವೇಟ್ ಆಗಿರ್ಬೋದು ಅಥವಾ ಒಬಾಸಿಟಿ ಸ್ಟೇಜಿಗೆ ರೀಚ್ ಆಗ್ತಾ ಇದ್ದಾರೆ ಅಂದಾಗ ಸೊ ಆಟೋಮೆಟಿಕಲಿ ಈ ಒಂದು ಕಾಲುಗಳ ಮೇಲೆ ಒತ್ತಡ ಅನ್ನೋದು ಕ್ರಿಯೇಟ್ ಆಗ್ತಾನೆ ಇರುತ್ತೆ. ಸೊ ಆ ಒಂದು ಒತ್ತಡದ ಮೂಲಕ ಈ ಒಂದು ವೆರಿಕೋಸ್ ವೇನ್ಸ್ ಅನ್ನೋ ಸಮಸ್ಯೆಗೂ ಕೂಡ ಈಡಾಗೋ ಚಾನ್ಸಸ್ ಇರುತ್ತೆ ಅನ್ನೋ ಕಾರಣನೂ ಹೇಳ್ಬೋದು ಮ. ಸೊ 5ನೇ ಕಾರಣ ಬಂದುಬಿಟ್ಟು ಪ್ರೊಲಾಂಗ್ಡ್ ಯೂಸೇಜ್ ಆಫ್ ಈ ಒಂದು ಕಾಂಟ್ರಸೆಪ್ಟಿವ್ ಪಿಲ್ಸ್ ಅನ್ನೋದು. ಈಗಂತೂ ತುಂಬಾ ಪ್ಯಾಷನ್ ಆಗಿಬಿಟ್ಟಿದೆ, ಸೊ ಪಿರಿಯಡ್ಸ್ನ ಮುಂದೂಡೋದು ಅಥವಾ ಬೇಗನೆ ತರಿಸ್ಕೊಳ್ಳೋದು. ಸೊ ಈ ರೀತಿ ಸೊ ಆ ಒಂದು ಕಾಂಟ್ರಸೆಪ್ಟಿವ್ ಪಿಲ್ಸ್ನ ರಿಪೀಟೆಡಾಗಿ ಯೂಸ್ ಮಾಡ್ತಾ ಇದ್ದೀವಿ ಅಂದಾಗ ಈ ಒಂದು ಟ್ಯಾಬ್ಲೆಟ್ಸ್ಗಳು ಏನು ಮಾಡಿಬಿಡುತ್ತೆ, ನಮ್ಮ ರಕ್ತನಾಳಗಳಿರೋ ಆ ಒಂದು ಲೀಫ್ಲೆಟ್ಸ್ಗಳನ್ನು ಡ್ಯಾಮೇಜ್ ಮಾಡೋದಕ್ಕೆ ಶುರು ಮಾಡೋದು, ಅದರಿಂದ ಆಗ್ತಕ್ಕಂಥ ಒಂದು ಸೈಡ್ ಇಫೆಕ್ಟ್ ಅಂತಲೇ ಹೇಳ್ಬೋದು. ಯಾವ ರೀತಿ ಆ ಒಂದು ಲೀಫ್ಲೆಟ್ಸ್ಗಳು ಡ್ಯಾಮೇಜ್ ಆಗ್ತಾ ಹೋಗುತ್ತೆ, ಆ ರೀತಿ ಈ ಒಂದು ಬ್ಲಡ್ ಏನು ಪಂಪ್ ಆಗಬೇಕು ಈ ಒಂದು ಬ್ಲಡ್ ವೆಸಲ್ಸಿಂದ, ಅದು ಪಂಪೇ ಆಗೋದಿಲ್ಲ. ಸೊ ಅದೇ ಒಂದೇ ಜಾಗದಲ್ಲಿ ಕೂತ್ಕೊಳ್ಳೋಕೆ ಶುರು ಆಗೋದು. ಸೊ ಅದ್ರ ಮೂಲಕ ಕೂಡ ಈ ಒಂದು ಸೊ ವೆರಿಕೋಸ್ ವೇನ್ಸ್ ಅನ್ನೋ ಸಮಸ್ಯೆನ ನೋಡ್ತಾ ಇದ್ದೀವಿ. ಇದೆಲ್ಲದರ ಜೊತೆಗೆ ಕೊನೆಯದಾಗಿ ಇನ್ನೊಂದು ಕಾರಣ ಅಂದರೆ ಎನಿ ಮೆಕ್ಯಾನಿಕಲ್ ಇಂಜುರೀಸ್ ಅಂತ ಹೇಳ್ತೀವಿ. ಅಂದರೆ ಈಗ ಸೊ ಆಕ್ಸಿಡೆಂಟಲ್ಲಿ ಏನಾದರೂ ಒಂದು ಕಾಲಿಗೆ ಪೆಟ್ಟಾಗಿತ್ತು, ಸೊ ಆ ಒಂದು ಒಳಪೆಟ್ಟಲ್ಲಿ ನರಗಳಿಗೆ ಕೂಡ ಇನ್ವಾಲ್ವ್ಮೆಂಟ್ ಆಗಿರೋ ಸಮಯದಲ್ಲಿ ಏನಾಗ್ಬಿಡುತ್ತೆ, ಸಣ್ಣದಾಗಿ ಆ ಒಂದು ಕ್ಲಾಟ್ ಆಗಿದೆ ಅಂದಾಗ ಅದನ್ನು ನೆಗ್ಲೆಕ್ಟ್ ಮಾಡ್ತಾ ಹೋದಾಗ ಅದೇ ಒಂದು ಕ್ಲಾಟು ದೊಡ್ಡದಾಗ್ತಾ ಬಂದುಬಿಟ್ಟು ಈ ಒಂದು ವೆರಿಕೋಸ್ ವೇನ್ಸ್ ಅನ್ನೋ ಸಮಸ್ಯೆಗೂ ಕೂಡ ಈಡಾಗ್ತಾ ಇರೋದು ಕೂಡ ನೋಡ್ತಾ ಇದ್ದೀವಿ ಎಷ್ಟು ಪೇಷೆಂಟಲ್ಲಿ. ಅದರ ಜೊತೆಗೆ ಈಗ ವೆರಿಕೋಸ್ ವೇನ್ಸ್ ಅಂತ ಹೇಳಿದಾಗ ಸಾಕಷ್ಟು ಜನಕ್ಕೆ ವೆರಿಕೋಸ್ ವೇನ್ಸ್ ಬಂದಿದೆ ಅಂತ ಗೊತ್ತಾಗೋದಕ್ಕೆ ತುಂಬಾ ವರ್ಷಗಳು ಬೇಕಾಗುತ್ತೆ, ಅವರಿಗೆ ಗೊತ್ತೇ ಆಗೋದಿಲ್ಲ ನಮಗೆ ಬಂದಿರೋದು ವೆರಿಕೋಸ್ ವೇನ್ಸ್ ಅನ್ನೋ ಪ್ರಾಬ್ಲಮ್ನ. ನಿಮ್ಮ ಹತ್ರ ಬಂದಾಗ ಯಾವೆಲ್ಲ ಇನ್ವೆಸ್ಟಿಗೇಷನ್ ಮಾಡೋದ್ರ ಮೂಲಕ ಐಡೆಂಟಿಫೈ ಮಾಡ್ತೀರಾ ಹೇಗೆ ಅಂತ? ಬೇಸಿಕಲಿ ವೆರಿಕೋಸ್ ವೇನ್ಸ್ ಅನ್ನೋ ಸಮಸ್ಯೆಗೆ ಸೊ ನೆಕೆಡ್ ಐಯಿಂದನೇ ನಾವು ಡೈಗ್ನೋಸ್ ಮಾಡ್ಬೋದು ಮೇಲ್ಗಡೆ ಎಕ್ಸಾಮಿನೇಷನ್ ಮೂಲಕ. ಈಗ ಫಿಸಿಕಲ್ ಎಕ್ಸಾಮಿನೇಷನಲ್ಲಿ ಎಷ್ಟೋ ಜನರ ಕಾಲುಗಳು ನೋಡಿದಾಗ ಸೊ ಆ ಒಂದು ರಕ್ತನಾಳಗಳು ಮೇಲ್ಗಡೆ ಉಬ್ಬಿರೋ ಥರ ಕಾಣಿಸ್ತಾ ಇರುತ್ತೆ. ಸೊ ಅದ್ರ ಜೊತೆಗೆ ಸೊ ಜಿಗ್ಜಾಕ್ ಪ್ಯಾಟರ್ನ್ ಅಂತ ಹೇಳ್ತೀವಿ, ಅದರ ಶೇಪ್ ಕೂಡ ಸೊ ಡಿಫರ್ ಆಗಿ ನೋಡ್ತಾ ಇರ್ತೀವಿ. ಹಾಗಾಗಿ ಒಂದು ವೆರಿಕೋಸ್ ವೇನ್ಸ್ಗೆ ನಾವು ಇನ್ನೊಂದು ಹೆಸರಲ್ಲಿ ಸ್ಪೈಡರ್ ವೇನ್ಸ್ ಅಂತ ಕೂಡ ಕರಿತಾ ಇರ್ತೀವಿ. ಈ ಒಂದು ಸೂಪರ್ಫಿಷಿಯಲ್ ವೇನ್ಸಲ್ಲಿ ಇಫೆಕ್ಟ್ ಅನ್ನೋದು ಕಾಣಿಸ್ಕೊಂಡಾಗ ಸ್ಪೈಡರ್ ವೇನ್ಸ್ ಅಂದರೆ ಒಂದು ಸ್ಪೈಡರ್ ವೆಬ್ ಥರ ಫಾರ್ಮ್ ಆಗಿರುತ್ತೆ ಈ ಒಂದು ವೇನ್ಸ್ಗಳು. ಪ್ಲಸ್ ಅದರ ಕಲರಲ್ಲೂ ಕೂಡ ಡಾರ್ಕ್ ಆಗಿ ಪರ್ಪಲಿಷ್ ಕಲರಲ್ಲಿ ಬ್ಲೂಯಿಷ್ ಕಲರಲ್ಲಿ ಮೇಲ್ಗಡೆ ಕಾಣಿಸ್ಕೊಳ್ತಾ ಇರುತ್ತೆ. ಸೊ ಒಂದು ನೆಕೆಡಾಯಿಂದ ನಾವು ಡೈಗ್ನೋಸ್ ಮಾಡ್ಬೋದು. ಇನ್ನೊಂದು ಡೀಪ್ ವೇನ್ ಥ್ರೋಂಬೋಸಿಸ್ ಅಂತ ಹೇಳ್ತೀವಿ, ಅಂದರೆ ಒಂದು ಡೀಪರಲ್ಲಿರೋ ವೇನ್ಸ್ಗಳು ಈಗ ಬ್ಲಾಕ್ ಆಗಿದೆ ಅಂದಾಗ ಒಂದಿಷ್ಟು ಪೇಷೆಂಟಲ್ಲಿ ಗೊತ್ತಾಗೋದಿಲ್ಲ ಥ್ರೂ ಎಕ್ಸಾಮಿನೇಷನಿಂದ. ಆವಾಗ ಒಂದು ಡಾಪ್ಲರ್ ಸ್ಟಡಿ ಆಗಿರ್ಬೋದು ಅಥವಾ ಒಂದು ನಾರ್ಮಲ್ ಸ್ಕ್ಯಾನ್ ಮುಖಾಂತರ ಕೂಡ ನಾವು ತಿಳ್ಕೊಬೋದು ಎಷ್ಟರ ಮಟ್ಟಿಗೆ ಈ ಒಂದು ವೇನ್ ಬ್ಲಾಕ್ ಆಗಿದೆ, ಎಷ್ಟೆಲ್ಲ ತೊಂದರೆ ಒಳಗಾಗಿದೆ ಒಳಗಡೆ ಅನ್ನೋದು ಕೂಡ ತಿಳ್ಕೊಬೋದು. ಈ ಒಂದು ಪರೀಕ್ಷೆಗಳ ಮುಖಾಂತರ ಯಾವಾಗ ಅದು ಡೈಗ್ನೋಸ್ ಆಗ್ತಾ ಇದೆ ಅಂದಾಗ ಎಷ್ಟೋ ಜನ ಪೇಷಂಟ್ಸ್ಗೆ ಮೇಲ್ಗಡೆ ಸೊ ಆಲ್ರೆಡಿ ಗೊತ್ತಾಗಿರುತ್ತೆ ರಕ್ತನಾಳಗಳು ಉಬ್ಬಿದೆ, ಆದರೂ ಫಸ್ಟ್ ಸ್ಟೇಜಲ್ಲಿ ಇದ್ದಾಗ ಎಷ್ಟೋ ಪೇಷಂಟ್ಸ್ಗಳಿಗೆ ಸಿಮ್ಟಮ್ಸ್ ಅನ್ನೋದೇ ಇರೋದಿಲ್ಲ. ಸೊ ಆಲ್ಮೋಸ್ಟ್ ಅಸಿಮ್ಟಮೆಟಿಕ್ ಇರ್ತಾರೆ. ಎಷ್ಟೋ ಜನ ಹೇಳ್ತಿರ್ತಾರೆ
ಈಗ ನನಗೆ 5 ವರ್ಷದಿಂದ ಯಾವುದೇ ಸಮಸ್ಯೆನೇ ಇಲ್ಲ, 8 ವರ್ಷ ಆಯಿತು ನನಗೇನು ತೊಂದರೆನೇ ಇಲ್ಲ ಅಂದರೆ, ಸೊ ಆ ಒಂದು 5 ವರ್ಷ 6 ವರ್ಷ ಆದರೂ ಕೂಡ ಏನೂ ಸಮಸ್ಯೆ ಇರಲ್ಲ. ಸೊ ಮೇಲ್ಗಡೆ ಏನೂ ಸಮಸ್ಯೆ ಬರ್ತಾ ಇಲ್ಲ ಅಂತ ಪೇಷೆಂಟ್ಗಳೇನು ಮಾಡಿಬಿಡ್ತಾರೆ, ಯಾವುದೇ ಟ್ರೀಟ್ಮೆಂಟು ತೊಗೊಳೋದಿಲ್ಲ. ಸೊ ಅದನ್ನು ಅವಾಯ್ಡ್ ಮಾಡೋದಕ್ಕೆ ಶುರು ಮಾಡೋದು, ನೆಗ್ಲೆಕ್ಟ್ ಮಾಡೋದಕ್ಕೆ ಶುರು ಮಾಡೋದು. ಯಾವಾಗ ಅದನ್ನು ನೆಗ್ಲೆಕ್ಟ್ ಮಾಡೋಕ್ಕೆ ಶುರು ಮಾಡ್ತಾ ಬರ್ತಾರೆ ಅಮ್ಮ, ಈ ಒಂದು ಅಸಿಂಪ್ಟಮೆಟಿಕ್ ಇರೋ ಫಸ್ಟ್ ಸ್ಟೇಜಿಂದ ಸೆಕೆಂಡ್ ಸ್ಟೇಜಿಗೆ ಹೋಗೋಕ್ಕೆ ಶುರು ಆಗೋದು. ಯಾವಾಗ ಈ ಒಂದು ಸಮಸ್ಯೆ ಸೆಕೆಂಡ್ ಸ್ಟೇಜಿಗೆ ರೀಚ್ ಆಗ್ತಾ ಇದೆ ಅಂದಾಗ, ಸೊ ಮೇಲ್ಗಡೆ ಒಂದಿಷ್ಟು ತೊಂದರೆಗಳು ಕೂಡ ಹುಟ್ಕೊಳತಕ್ಕೆ ಶುರು ಆಗೋದು. ಸೊ ಸೆಕೆಂಡ್ ಸ್ಟೇಜಲ್ಲಿ ಒಂದು ನಮ್ಮ ಕಾಲು ನಮಗೆ ಭಾರ ಅನ್ಸೋದಕ್ಕೆ ಶುರು ಆಗ್ತಕ್ಕಂಥದ್ದು, ಅದರ ಜೊತೆಗೆ ಸೊ ಕಾಲಲ್ಲಿ ಎಳೆತಾ ಬಂದಂಗೆ ನೋವು ಕಾಣಿಸೋಕ್ಕೆ ಶುರು ಆಗ್ತಕ್ಕಂಥದ್ದು, ಮತ್ತು ಅದ್ರ ಜೊತೆಗೆ ಕಾಲಲ್ಲಿ ಊತ ಬರ್ತಾ ಇದೆ, ಕಾಲು ದಪ್ಪಗಾಗ್ತಾ ಇದೆ, ಈ ಒಂದು ಸಿಂಪ್ಟಮ್ಸ್ನ ನಾವು ನೋಡ್ತಾ ಬರ್ತೀವಿ. ಅದ್ರ ಜೊತೆಗೆ ಆ ಒಂದು ಇಫೆಕ್ಟ್ ಆಗಿರೋ ಪಾರ್ಟಲ್ಲಿ ಸ್ಕಿನ್ ಕಲರ್ ಕೂಡ ಚೇಂಜ್ ಆಗ್ತಕ್ಕಂಥದ್ದು, ಸೊ ಕಪ್ಪಗಾಗಕ್ಕೆ ಶುರು ಆಗಿಬಿಡುತ್ತೆ ಸ್ಕಿನ್ ಕಲರು. ಆ ಕಪ್ಪಗಾಗಿರೋ ಪಾರ್ಟಲ್ಲಿ ನವೆ ಹುಟ್ಕೊಳ್ಳೋಕ್ಕೆ ಶುರು ಆಗೋದು. ಸೊ ಆ ಒಂದು ನವೆಗೆ ನಾವು ಸೊ ವೆರಿಕೋಸ್ ಎಕ್ಸಿಮಾ ಅಥವಾ ವೆರಿಕೋಸ್ ಡರ್ಮೆಟೈಟಿಸ್ ಅಂತ ಕೂಡ ಕರಿತಾ ಇರ್ತೀವಿ. ಈ ಎಲ್ಲ ಸಿಂಪ್ಟಮ್ಸ್ಗಳು ಸೆಕೆಂಡ್ ಸ್ಟೇಜಲ್ಲಿ ನಾವು ನೋಡ್ತಕ್ಕಂಥದ್ದು. ಅದರ ಜೊತೆಗೆ ವೆರಿಕೋಸ್ ವೇನ್ಸ್ಗೆ ನಮ್ಮ ಹೋಮಿಯೋಪತಿ ಟ್ರೀಟ್ಮೆಂಟ್ ಬಗ್ಗೆನೂ ಕೂಡ ಮುಂದಿನ ಭಾಗದಲ್ಲಿ ಮಾಹಿತಿಯನ್ನು ಕೊಡಿ. ಹಾಗೆ ವೀಕ್ಷಕರೇ, ನೀವು ಕೂಡ ಕಾರ್ಯಕ್ರಮಕ್ಕೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ತಿಳ್ಕೋಬಹುದು ಅಂತ ತಿಳಿಸ್ತಾ ಹೆಲ್ತ್ ಕೇರ್ ಮುಂದುವರಿಯುತ್ತೆ ಬ್ರೇಕ್ ಆದಮೇಲೆ. ನಿನ್ನ ನಾಲಿಗೆ ರೆಡ್ ಆಗಿ ಬಿಟ್ಟಿದೆ, ನಿಂದು ನೋಡು ಬ್ಲೂ ಆಗ್ಬಿಟ್ಟಿದೆ. ನಂದು ಎಲ್ಲೋ ಆಯ್ತಾ? ನಿನ್ನ ಹಲ್ಲಿನೊಂದಿಗೆ ಮ್ಯಾಚ್ ಆಗ್ತಿದೆ. ಹಲ್ಲುಗಳು ಹಳದಿ ಆಗುವುದು ನಿಮ್ಮ ಕಣ್ಣಿಗೆ ಬೀಳದಿದ್ರು ಇತರರಿಗೆ ಚೆನ್ನಾಗಿ ತಿಳಿಯುತ್ತದೆ. ಸಮರ್ಪಿಸುತ್ತಿದ್ದೇವೆ ಹಿಮಾಲಯ ಸ್ಪಾರ್ಕ್ಲಿಂಗ್ ವೈಟ್ ಟೂತ್ ಪೇಸ್ಟ್. ಇದು ಯಾವುದೇ ಕೆಮಿಕಲ್ ಬ್ಲೀಚ್ ಇಲ್ಲದೆ ನಿಮ್ಮ ಹಲ್ಲುಗಳನ್ನು ಬಿಳಿಯಾಗಿಸುತ್ತದೆ, ಸಂಪೂರ್ಣ ಸುರಕ್ಷಿತವಾಗಿ. ಹಿಮಾಲಯ ಎಲ್ಲಕ್ಕಿಂತ ಮೊದಲು. ನಿಮ್ಮ ಚಿನ್ನವನ್ನ ನಾವು ಬಿಡಿಸಿ, ಇಲ್ಲಿನ ಮಾರ್ಕೆಟ್ ಬೆಲೆಗಿಂತ ಅಧಿಕ ಬೆಲೆಗೆ ಅದನ್ನ ಖರೀದಿಸಿ ಉಳಿದ ಹಣವನ್ನ ನಿಮ್ಗೆ ಕೊಡ್ತೀವಿ. ಜೊತೆಗೆ ಒಂದು ಗೋಲ್ಡ್ ಕಾರ್ಡ್ ಕೂಡ ಕೊಡ್ತೀವಿ, ಅದನ್ನ ನೀವು ನಮ್ಮ ಬಳಿ ಚಿನ್ನಾಭರಣ ಖರೀದಿಸಲು ಬಂದಾಗ ತೋರಿಸಿ. ಮೇಕಿಂಗ್ ಅಥವಾ ವೇಸ್ಟೇಜ್ ಚಾರ್ಜಸ್ ಇರಲ್ಲ. ಈ ಕೂಡಲೇ ಅಕ್ಷಯ ಗೋಲ್ಡ್ ಕಂಪನಿಗೆ ಬನ್ನಿ. Suzuki Gixxer, not for everyone. ಹಳೆ ಟಿವಿ ಅನುಭವ ಹೇಗಿದೆ? ಉತ್ತಮವಾಗಿದೆ. ಆದ್ರೂ ಯಾಕೆ ಅಷ್ಟೊಂದು ಉತ್ತಮವಾಗಿ ಕಾಣ್ತಿಲ್ಲ? ಪ್ಯಾನಸೋನಿಕ್ 4K ಪ್ರೊ ಜೊತೆಗೆ ನಿಮ್ಮ ಅನುಭವವನ್ನು ಅತ್ಯುತ್ತಮಗೊಳಿಸಿ. Panasonic. Upgrade to Suzuki Axis 125cc with 64 kmpl best in class mileage and performance. Assured gift with every purchase. Asian Builders and Contractors, we make your dream home come true. Residential at rupees 1650 per square feet, commercial at rupees 1450 per square feet. We undertake construction all over Karnataka. Contact 914-888-8812. ನಿಮಗೆ PCOD ಪ್ರಾಬ್ಲಮ್ ಇದೆಯೇ? ಥೈರಾಯ್ಡ್ ಪ್ರಾಬ್ಲಮ್ ಇಂದ ನಿಮ್ಮ ತೂಕ ಹೆಚ್ಚಾಗಿದೆಯೇ? ಬೋಳು ತಲೆಯಿಂದ ಮುಕ್ತಿ ಸಿಗ್ಬೇಕೆ? ಹಾಗಾದ್ರೆ ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಇಲ್ಲಿದೆ. ವಿಒನ್ ಹೆಲ್ತ್ ಕೇರ್ ಇದೀಗ ನಿಮ್ಮ ಯಲಹಂಕ ನ್ಯೂಟೌನ್ ನಲ್ಲಿ 50% ಆಫರ್ ನೊಂದಿಗೆ ಇಂದೇ ಸಂಪರ್ಕಿಸಿ. Red Hot Performance TVS Apache Series RTR now in matte red. ನಿಮಗೆ ಸ್ವಂತ ಮನೆ ಇಲ್ವಾ? ನಿವೇಶನಕ್ಕಾಗಿ ಹುಡುಕಾಟ ನಡೆಸ್ತಿದ್ದೀರಾ? ಹಾಗಿದ್ರೆ ಎಲ್ಲಿದೆ ಮೆಗಾ ಆಫರ್? ಅತ್ಯಂತ ಕಡಿಮೆ ದರದಲ್ಲಿ ನಿವೇಶನ ಪಡೆಯೋ ಅಪೂರ್ವ ಅವಕಾಶ. ಸರ್ಕಾರ ನಿಗದಿಪಡಿಸಿದ ದರದಲ್ಲಿ ನಿವೇಶನಗಳ ಮಾರಾಟ. ನೆಲಮಂಗಲ ಹಾಗೂ ಮೈಸೂರು ರಸ್ತೆಯಲ್ಲಿ ಸಿಗಲಿದೆ ಅತಿ ಕಡಿಮೆ ದರದಲ್ಲಿ ಸೈಟ್. ಸಂಪರ್ಕಿಸಿ ಟ್ರಿಂಕೋ ಪ್ರಾಪರ್ಟಿ, ಜೆಪಿ ನಗರ, 9019184184. ಎಷ್ಟೆಲ್ಲ ಮ್ಯಾಚ್ ಗಳನ್ನು ಗೆದ್ದೆ, ಆದ್ರೆ ಈ ಡಾರ್ಕ್ ಸ್ಪಾಟ್ಸ್ ಮತ್ತು ಸ್ಕಿನ್ ಬ್ಲೆಮಿಷಸ್ ಗೆ ಸೋತ್ ಹೋದೆ. ಇಟ್ಸ್ ನಾಟ್ ಫೇರ್. ರಾತ್ರಿ ಇಡೀ ಓದಿದೆ, ಇದಕ್ಕೆ ಪ್ರತಿಯಾಗಿ ಸಿಕ್ಕಿದ್ದು ಈ ಡಾರ್ಕ್ ಸರ್ಕಲ್ಸ್. ಇಟ್ಸ್ ನಾಟ್ ಫೇರ್. ಜೀವನದ ಅನ್ಫೇರ್ ಚಾಲೆಂಜಸ್ ವಿರುದ್ಧ ಹೋರಾಡೋಕೆ ಇದು ಹಿಮಾಲಯ ನ್ಯಾಚುರಲ್ ಗ್ಲೋ ಫೇರ್ನೆಸ್ ಕ್ರೀಮ್. ಇದು ಕಾಪಾಡುತ್ತೆ ನಿಮ್ಮ ನ್ಯಾಚುರಲ್ ಫೇರ್ನೆಸ್ ಮತ್ತು ಹೆಚ್ಚಿಸುತ್ತೆ ಸ್ಕಿನ್ನ ಗ್ಲೋ. ಹಿಮಾಲಯ, ಎಲ್ಲಕ್ಕಿಂತ ಮೊದಲು. Suzuki Gixxer, not for everyone. ಆಚರಣೆಯ ಹೊಸ ರೂಪ ವಂಡರ್ಲಾದಲ್ಲಿ. ಡಾಸ್ಲಿಂಗ್ ಲೈಟ್ಸ್, ಗ್ರ್ಯಾಂಡ್ ಪ್ರೊಸೆಷನ್, ಯಮ್ಮಿ ಫುಡ್, ಫನ್ ಗೇಮ್ಸ್, ಫೈರ್ ವರ್ಕ್ ಶೋ ಮತ್ತು ಇನ್ನಷ್ಟು. ಪುರುಷರ ಲೈಫ್ ಕಠಿಣ,
ಆದರೆ ಈಗ ಒಂದು ವಿಷಯ ಸುಲಭ, ಬಿಗನ್ ಮೆನ್ ಸ್ಪೀಡಿ ಕಲರ್ನೊಂದಿಗೆ ಬರೀ 10 ನಿಮಿಷದಲ್ಲಿ ಕೂದಲಿಗೆ ಕಲರ್ ಮಾಡೋದು. ಹೇರ್ ಕಲರ್ ವಿಶೇಷವಾಗಿ ಪುರುಷರಿಗಾಗಿ. Hi guys. Nice bike, man. Lovely. Hey, awesome bike, lovely bike. Abhyasa madko. Abhyasa? Aha, dor dor da bus hindgade hogoke. Overtaking na marte bidu. Illa, adre adu yenandre. Adu yenappa? Ey depo, nin school hill road nalli idiyala? Aa betta gudda raste bagge helu uncle ge. First gear nalli hogo abhyasa madko. ಇಲ್ಲಿರೋ ರಸ್ತೆಗಳನ್ನ ನೋಡಿದ್ಯಾ? ರಸ್ತೆ ಕಮ್ಮಿ, ಹಳ್ಳಗಳೇ ಜಾಸ್ತಿ. ಹೋಗ್ತಾ ಹೋಗ್ತಾ ಇದ್ರ ಅಭ್ಯಾಸನು ಮಾಡ್ಕೋ ಬಾವಾ. ಏನಪ್ಪ? ನಾನು ಚಿಕ್ಕೋನು ಆದ್ರೂ ಹೇಳ್ತೀನಿ, ನೀವು ಹೊಸ TVS ವಿಕ್ಟರ್ ಅಭ್ಯಾಸ ಮಾಡ್ಕೊಳ್ಳಿ. ಪ್ರೀಮಿಯಂ ಸ್ಟೈಲಿಂಗ್, 3-valve O3C ಎಂಜಿನ್ ಹಾಗೂ ಕಂಫರ್ಟ್ ಫೀಚರ್ಸ್ ನೊಂದಿಗೆ ಹೊಸ TVS ವಿಕ್ಟರ್. ಮಜಾ ಮಾಡೋದು ಅಭ್ಯಾಸ ಮಾಡ್ಕೊಳ್ಳಿ. ಬ್ರೇಕ್ ಆದ್ಮೇಲೆ ಹೆಲ್ತ್ ಕೇರ್ಗೆ ಮತ್ತೆ ಸ್ವಾಗತ. ಡಾಕ್ಟರ್, ಕಾಂಪ್ಲಿಕೇಶನ್ಸ್ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ವೆರಿಕೋಸ್ ವೇನ್ಸನ್ನ ನೆಗ್ಲಿಜೆನ್ಸಿ ಮಾಡಿದ್ರೆ ಯಾವೆಲ್ಲ ಪ್ರಾಬ್ಲಮ್ಸ್ಗಳಾಗುತ್ತೆ ಅಂತ ಥರ್ಡ್ ಸ್ಟೇಜ್ ಬಗ್ಗೆ ತಿಳಿಸ್ತೀವಿ. ನಿಜವಾಗ್ಲೂ ಈಗ ಸೆಕೆಂಡ್ ಸ್ಟೇಜ್ ಆದಮೇಲೂ ಆ ಸಿಂಪ್ಟಮ್ಸ್ ಕಾಣಿಸ್ತಾ ಇದೆ, ಕಾಲಲ್ಲಿ ಕಪ್ಪಗಾಗ್ತಾ ಇದೆ, ನವೆ ಬರ್ತಾ ಇದೆ, ಸೊ ಕಾಲಲ್ಲಿ ಸೊ ಊತ ಕಾಣಿಸ್ಕೊಳ್ತಾ ಇದೆ. ಅದು ಬಂದಾದಮೇಲೂ ಎಷ್ಟೋ ಜನ ಪೇನ್ ಕಿಲ್ಲರ್ ತೊಗೊಂಡು ಅಥವಾ ಮಸಾಜ್ ಮಾಡಿಕೊಂಡು ಅದನ್ನು ಅವಾಯ್ಡ್ ಮಾಡ್ತಿರ್ತಾರೆ. ಸೊ ಅದಾದಮೇಲೂ ಹಾಗೆ ನೆಗ್ಲೆಕ್ಟ್ ಮಾಡಿದಾಗ, ಈಗ ಕೆಟ್ಟೋಗಿರೋ ರಕ್ತ ಅಲ್ಲೇ ಉಳ್ಕೊಳ್ತಾ ಇದೆ ಅಂದಾಗ ಸರೌಂಡಿಂಗ್ ಪಾರ್ಟ್ ಕೂಡ ಕೆಟ್ಟೋಗೋದಕ್ಕೆ ಶುರು ಆಗ್ತಕ್ಕಂಥದ್ದು. ಸೊ ಯಾವಾಗ ಆ ಒಂದು ಪಾರ್ಟ್ ಕೆಟ್ಟೋಗ್ತಾ ಇದೆ ಅಂದಾಗ, ಈ ಒಂದು 3ನೇ ಸ್ಟೇಜಲ್ಲಿ ಏನಾಗ್ತಾ ಇದೆ ಅಂದರೆ ವೆರಿಕೋಸ್ ಅಲ್ಸರ್ಸ್ ಅಂತ ಹೇಳ್ತೀವಿ. ಸೊ ಸಣ್ಣ ಸಣ್ಣ ಹುಣ್ಣುಗಳಾಗಕ್ಕೆ ಶುರು ಆಗೋದು. ಸೊ ಒಂದು ಯಾವ ಪಾರ್ಟಲ್ಲಿ ಹುಣ್ಣಾಗ್ತಾ ಇದೆ ಅಲ್ಲಿಂದ ಪಸ್ ಫಾರ್ಮೇಷನ್ ಆಗೋದು. ಸೊ ಈ ರೀತಿ ಗ್ಯಾಂಗ್ರೀನ್ ಕಂಡೀಷನ್ಗೂ ಕೂಡ ಹೋಗೋ ಚಾನ್ಸಸ್ಸು ಎಷ್ಟೋ ಪೇಷೆಂಟ್ಸಲ್ಲಿ ನಾವು ನೋಡ್ತಾ ಇದ್ದೀವಿ. ಸೊ ಆ ರೀತಿ ಅದು ಬೆಳೀತಾ ಬಂದುಬಿಟ್ಟು ಎಷ್ಟೋ ಜನ ಈ ಒಂದು ಕಾಲು ಕೂಡ ಕಳ್ಕೊಳ್ತಾ ಇದ್ದಾರೆ ಅನ್ನೋ ಸ್ಥಿತಿಗೂ ಹೋಗ್ತಾ ಇದೆ. ಸೊ ಹಾಗಾಗಿ ವೆರಿಕೋಸ್ ವೇನ್ಸ್ ಅನ್ನೋ ಸಮಸ್ಯೆನ, ಸೊ ಯಾವಾಗ ನಾವು ಅದನ್ನು ನೆಗ್ಲೆಕ್ಟ್ ಮಾಡ್ತೀವಿ, ಸೊ ಅದು ಕೂಡ ನಮ್ಮನ್ನು ನೆಗ್ಲೆಕ್ಟ್ ಮಾಡ್ತಾ ಹೋಗ್ಬಿಟ್ಟು ಒಂದು ಸಿವಿಯರ್ ಕಂಡೀಷನ್ಗೂ ತೊಗೊಂಡು ಹೋಗ್ತಾ ಇದೆ ಅನ್ನೋದು ಕೂಡ ಎಷ್ಟೊಂದು ಪೇಷೆಂಟಲ್ಲಿ ನಾವು ನೋಡ್ತಾ ಬರ್ಬೋದು. ಮಾ ಓಕೆ, ಅದರ ಜೊತೆಗೆ ಯಾವ ರೀತಿ ಮ್ಯಾನೇಜ್ಮೆಂಟ್ ಮಾಡ್ಕೋಬೇಕು ಅಂತ ಹೇಗೆ? ಸೊ ಬೇಸಿಕಲಿ ಮಾ, ಈಗ ವೆರಿಕೋಸ್ ವೇನ್ಸ್ ಅನ್ನೋದು ಒಂದ್ಸಲ ಡೈಗ್ನೋಸ್ ಆಗಿದೆ ಅಂದ್ಕೂಡ್ಲೇ, ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಮಾಡಬೇಕಾಗಿರೋ ಒಂದು ಮೇನ್ ಅಂದರೆ ಮಾ, ಆದಷ್ಟು ರಾತ್ರಿ ಮಲಗುವಾಗ ಕಾಲನ್ನ ಸ್ವಲ್ಪ ಹೈಟಿಗೆ ಇಟ್ಕೊಂಡು ಮಲ್ಕೊಳ್ಳೋದಾಗಿರ್ಬೋದು. ಸೊ ಆ ಒಂದು ಪಿಲ್ಲೋ ಇಟ್ಕೊಂಡು ಕಾಲು ಹೈಟಿಗೆ ಇಟ್ಕೊಳ್ತಾ ಇದ್ದೀವಿ ಅಂದಾಗ, ಈ ಒಂದು ಬ್ಲಡ್ ಏನಲ್ಲಿ ಕಲೆಕ್ಟ್ ಆಗಿರುತ್ತೆ ಸ್ವಲ್ಪ ಮೂಮೆಂಟ್ ಆಗೋದಲ್ಲೂ ಹೆಲ್ಪ್ ಆಗ್ತಾ ಇರುತ್ತೆ ಅಂತ ತಿಳಿಸ್ಕೊಡ್ಬೋದು. ಓಕೆ, ಒಬ್ರು ಕಾಲರ್ ಆಡಿದ್ದಾರೆ. ಅರಸೀಕೆರೆಯಿಂದ ಲೀಲಾ ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ ಮೇಡಮ್. ಓಕೆ, ಡಾಕ್ಟರ್ ಇದ್ದಾರೆ, ಮಾತಾಡಿ, ನಿಮ್ಮ ಸಮಸ್ಯೆ ಹೇಳಿ. ಹಲೋ. ಹಲೋ, ನಮಸ್ತೆ ಡಾಕ್ಟರ್. ನಮಸ್ತೆ, ಹೇಳಿಮ್ಮ, ಏನು ಸಮಸ್ಯೆ ಇತ್ತು? ನಮ್ದು ಕಾಲು ನೋವು ಸರ್. ಓಕೆ, ಎಷ್ಟು ದಿವಸ ಆಯ್ತಮ್ಮ ಈಗ? ನನಗೆ ಈಗಾಗಲೇ ಅದು 2 ವರ್ಷದಿಂದ ಇತ್ತು ಸ್ವಲ್ಪ ಕೈ ನೋವು. ಓಕೆ, ಈಗ ಕಾಲು ಮಂಡಿ ಚಿಪ್ಪಿಂದ ಕೆಳ ಪಾದದವರೆಗೂ ನೋವು ಇದೆ. ಓಕೆ ಅಮ್ಮ. ಸೊ ಈಗ ನಿಮ್ಮ ವಯಸ್ಸು ಎಷ್ಟು? 42. ಓಕೆ ಅಮ್ಮ. ಸೊ ಟೆನ್ಷನ್ ತಗೊಳ್ಳೋ ಆಗತ್ತೆ ಇಲ್ಲಮ್ಮ. ಇದನ್ನ ಅರ್ಲಿ ಸ್ಟೇಜಸ್ ಆಫ್ ಆರ್ಥ್ರೈಟಿಸ್ ಅಂತ ಹೇಳ್ಬೋದು, ಅಂದ್ರೆ ಸಂಧಿವಾತ ಅಂತ ಏನ್ ಕರಿತೀವಿ. ಸೊ ಯೂಶ್ವಲಿ ಡ್ಯೂ ಟು ಒಂದು ಕ್ಯಾಲ್ಸಿಯಂ ಆಗಿರ್ಬೋದು ಅಥವಾ ವಿಟಮಿನ್ D3 ಒಂದು ಡೆಫಿಷಿಯನ್ಸಿ ಅನ್ನೋದು ಕಾಣಿಸ್ಕೊಳ್ಳೋದ್ರ ಮುಖಾಂತರ ಏನಾಗ್ಬಿಡುತ್ತೆ, ಅರ್ಲಿಯರ್ ಏಜ್ಲ್ಲಿ ಈ ಒಂದು ಮೂಳೆ ಸವೆತ ಅನ್ನೋದು ಕಾಣಿಸೋದಕ್ಕೆ ಶುರು ಆಗೋದು ಅಮ್ಮ. ಸೊ ಯಾವಾಗ ಈ ಒಂದು ಮೂಳೆ ಸವೆತ ಆಗ್ತಾ ಇದೆ ಅಂದಾಗ, ಆ ಒಂದು ಜಾಯಿಂಟಲ್ಲಿ ಸೊ ನಾರ್ಮಲ್ ಫಂಕ್ಷನಿಂಗ್ ಏನಿರಬೇಕು ಅದರಲ್ಲಿ ವ್ಯತ್ಯಾಸ ಅನ್ನೋದು ಉಟ್ಕೊಳ್ಳೋದ್ರ ಮುಖಾಂತರ ಈ ಒಂದು ಮೇಲ್ಗಡೆ ನೋವು ಅನ್ನೋದು ಅನುಭವಿಸ್ತಾ ಇರ್ತೀವಿ. ಸೊ ಹಾಗಂತ ನೋವಿನ ಮಾತ್ರೆಗಳು ತಗೊಳ್ಳೋದ್ರಿಂದ ಇದು ವಾಸಿ ಆಗ್ತಕ್ಕಂಥದ್ದಲ್ಲಮ್ಮ. ಇಲ್ಲಿ ನಾವು ಮೇನ್ಲಿ ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದು ಆ ನೋವು ಆಗೋದಕ್ಕೆ ಏನು ಕಾರಣಗಳಿದೆ. ಈಗ ಮೂಳೆ ಸವಿತಾ ಇದೆಯಾ, ಸೊ ಮಧ್ಯದಲ್ಲಿರೋ ಆ ಒಂದು ಲುಬ್ರಿಕೆಂಟ್ ಕ್ವಾಂಟಿಟಿ ಕಮ್ಮಿ ಆಗಿದೆಯಾ, ಸೊ ಅವುಗಳನ್ನು ನಾವು ಸರಿಪಡಿಸ್ತಾ ಬಂದಾಗ ಈ ಒಂದು ಸಮಸ್ಯೆಯಿಂದ ಸಂಪೂರ್ಣವಾಗಿ ಹೊರಗೆ ಬರೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಟ್ರೀಟ್ಮೆಂಟು ಇದೆ, ಒಂದು ಪರ್ಮನೆಂಟ್ ಸೊಲ್ಯೂಷನ್ ಪ್ರೊವೈಡ್ ಮಾಡೋದ್ರಲ್ಲೇ ಹೆಲ್ಪ್ ಮಾಡ್ಬೋದು. ಸೊ ಒಂದ್ಸಲ ಬಂದು ಭೇಟಿಯಾದಲ್ಲಿ ಥ್ರೂ ಎಕ್ಸಾಮಿನೇಷನ್ ತಿಳ್ಕೊಬೋದು ಎಷ್ಟರ ಮಟ್ಟಿಗೆ ಈ ಕಾಯಿಲೆ ಬೆಳೆದಿದೆ ಅಂತ ತಿಳ್ಕೊಂಬಿಟ್ಟು ಮೆಡಿಕೇಷನ್ನ ಸ್ಟಾರ್ಟ್ ಮಾಡ್ಬೋದು. ನೋಡಿ, ನಮಸ್ಕಾರ. ಧನ್ಯವಾದ ಕರೆ ಮಾಡೋದಕ್ಕಾಗಿ. ಇನ್ನು ಬೆಂಗಳೂರಿನ ಶೇಷಾದ್ರಿಪುರಮಿಂದ ಯೋಗಿತಾ ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ. ಓಕೆ ಯೋಗಿತಾ ಅವರೇ, ನಿಮ್ಮ ಸಮಸ್ಯೆ ಹೇಳಿ, ಮಾತಾಡಿ, ಡಾಕ್ಟರ್ ಇದ್ದಾರೆ. ಹಲೋ. ಹಲೋ ಸರ್, ನಮಸ್ತೆ. ನಮಸ್ಕಾರಮ್ಮ, ಹೇಳಿ. ನನಗೂ ವೆರಿಕೋಸ್ ಸ್ವಲ್ಪ ಪ್ರಾಬ್ಲಮ್ ಇದೆ ಸರ್, ನಾನು ಟಿವಿ ನೋಡ್ತಾ ಇದ್ದೆ. ಓಕೆ. ಅದು ಈಗ ಸ್ವಲ್ಪ ಒಂದು ಸಣ್ಣ ವೂಂಡ್ ತರ ಆಗಿದೆ, ಅಲ್ಸರ್ ತರ, ಅಂದ್ರೆ ಬ್ಲಾಕಿಶ್ ಬಂದಿದೆ. ಓಕೆ. ಸ್ವಲ್ಪ ಸ್ವೆಲ್ಲಿಂಗ್ ಇದೆ ಆತರ. ಓಕೆ. ಈಗ ಕಾಣಿಸ್ಕೊಂಡ್ಬಿಟ್ಟು ಎಷ್ಟು ವರ್ಷ ಆಯ್ತಮ್ಮ ನಿಮ್ಗೆ? ಆಯ್ತು ಸರ್, 2 ಇಯರ್ಸ್ ಆಗಿತ್ತು. ಅಂತ ಸೀರಿಯಸ್ ಸ್ಟಾರ್ಟಿಂಗ್ ಆಕ್ಚುಲಿ ಸೀರಿಯಸ್ ಪ್ರಾಬ್ಲಮ್ ಆಗಿತ್ತು. ಈಗ ಈಗ ಅಂತ ಪ್ರಾಬ್ಲಮ್ ಇರ್ಲಿಲ್ಲ. ಈಗ ಮೊನ್ನೆ ಒಂದು 1 ಮಂತ್ ಬ್ಯಾಕ್ ಸ್ವಲ್ಪ ಅದು ಸ್ವಲ್ಪ ಇಚ್ಚಿನ ತರ ಬಂದು ಸ್ವಲ್ಪ ಸಣ್ಣ ಉಂಡ ತರ ಆಗಿ ಸ್ವಲ್ಪ ಪ್ರಾಬ್ಲಮ್ ಆಯ್ತು ಸರ್. ನಿಮ್ಮ ವಯಸ್ಸು ಎಷ್ಟಮ್ಮ ಈಗ? 55.
ಓಕೆಮ್ಮ, ಸೊ ಟೆನ್ಷನ್ ತಗೊಳ್ಳೋ ಅಗತ್ಯ ಇಲ್ಲಮ್ಮ. ಇಲ್ಲಿ ನಾವು ಯಾರಿಗೂ ಆಪರೇಷನ್ ಹೇಳ್ತಾ ಇಲ್ಲ ಅಥವಾ ಆರ್ಟಿಫಿಷಿಯಲ್ ಈಗ ನೋವಿಗೋಸ್ಕರ ನವೆಗೋಸ್ಕರ ಅಂತ ಮೆಡಿಕೇಶನ್ ಕೊಡ್ತಾ ಇಲ್ಲ. ನಾವಿಲ್ಲಿ ಮೇನ್ಲಿ ಕಾನ್ಸಂಟ್ರೇಟ್ ಮಾಡ್ತಾ ಇರೋದಮ್ಮ ಆ ಒಂದು ರಕ್ತನಾಳಗಳ ಫಂಕ್ಷನಿಂಗಲ್ಲಿ ಏನು ವ್ಯತ್ಯಾಸ ಆಗಿದೆ ಅದನ್ನು ಕಂಪ್ಲೀಟ್ ಸರಿಪಡಿಸೋದಕ್ಕೆ ಹೆಲ್ಪ್ ಮಾಡ್ತಾ ಇದ್ದೀವಿ. ಅದು ಕೂಡ ಮೆಡಿಕೇಷನಿಂದನೇ ಹೆಲ್ಪ್ ಆಗ್ತಾ ಇದೆ. ಸೊ ಒಂದು ಸಲ ಬಂದು ನೀವು ಭೇಟಿಯಾದಲ್ಲಿ ಎಕ್ಸಾಮಿನೇಷನ್ ಮೂಲಕ ಈಗ ಎಷ್ಟು ಮಟ್ಟಿಗೆ ಆ ಒಂದು ಕಾಯಿಲೆ ಬೆಳ್ಕೊಂಡಿದೆ ಅಂತ ತಿಳ್ಕೊಂಡ್ಬಿಟ್ಟು ಒಂದು ಸೂಕ್ತವಾದ ಮೆಡಿಕೇಷನ್ ಸ್ಟಾರ್ಟ್ ಮಾಡೋದ್ರಲ್ಲಿ ಹೆಲ್ಪ್ ಮಾಡ್ಕೊಡ್ಬೋದು ನೋಡಿ. ನಮಸ್ಕಾರ, ಧನ್ಯವಾದ ಕರೆ ಮಾಡೋದಕ್ಕಾಗಿ. ಏನು ಡಾಕ್ಟರ್, ನಮ್ಮ ಹೋಮಿಯೋಪತಿ ಟ್ರೀಟ್ಮೆಂಟ್ ಬಗ್ಗೆ ತಿಳಿಸ್ಕೊಡಿ. ವೆರಿಕೋಸ್ ವೇನ್ಸ್ಗೆ ಯಾವ ರೀತಿ ಟ್ರೀಟ್ ಮಾಡ್ತೀರಾ ನೀವು? ಬೇಸಿಕಲಿ ಈಗ ಸೊ ವೆರಿಕೋಸ್ ವೇನ್ಸ್ ಅಂತ ಮಾತ್ರ ಅಂತಲ್ಲ, ಯಾವುದೇ ಒಂದು ಕಾಯಿಲೆ ಆಗಿರ್ಬೋದು ನಾವಿಲ್ಲಿ ಮೇನ್ಲಿ ಕಾನ್ಸಂಟ್ರೇಟ್ ಮಾಡ್ತಾ ಇರೋದು ಈಗ ಮೇಲ್ಗಡೆ ಸಮಸ್ಯೆಗಳು ಬಂದಿದೆ ಅಂತ ಆ ಸಮಸ್ಯೆಗಳಿಗೆ ಟ್ರೀಟ್ಮೆಂಟ್ ಕೊಡೋದಂತಲ್ಲ. ಈಗ ನೋವು ಬಂತು ಅಥವಾ ಊತ ಬಂದಿದೆ, ನವೆ ಬರ್ತಾ ಇದೆ ಅಥವಾ ಸಣ್ಣ ಸಣ್ಣ ಹುಣ್ಣುಗಳಾಗ್ತಾ ಇದೆ, ಆ ಸಿಂಪ್ಟಮ್ಸ್ ಅನ್ನೋದು ಬರೋದಕ್ಕೆ ಮೂಲ ಕಾರಣಗಳೇನಿದೆ, ಒಳಗಡೆ ಆ ಒಂದು ಪ್ಯಾಥಾಲಜಿಕಲ್ ಚೇಂಜಸ್ ಆಗಿರೋದು ಏನಿದೆ ಅವುಗಳ ಫಂಕ್ಷನ್ನ ಸರಿಪಡಿಸೋದಕ್ಕೆ ಲೆಟ್ ಇನಿಷಿಯಲಿ ನಾವು ಟ್ರೀಟ್ಮೆಂಟ್ನ ಶುರು ಮಾಡ್ತಾ ಇದ್ದೀವಿ. ಯಾಕಂದರೆ ರೂಟ್ ಕಾಸ್ ಅನ್ನೋದು ನಾವು ತೆಗೆದು ಹಾಕ್ದಾಗಲೇ ಈ ಒಂದು ಸಮಸ್ಯೆಯಿಂದ ಸಂಪೂರ್ಣವಾಗಿ ಹೊರಗೆ ಬರೋದಕ್ಕೆ ಸಾಧ್ಯ ಆಗುತ್ತೆ. ಹೊರತಾಗಿ ಮೇಲ್ಗಡೆಯಿಂದ ಕಾಯಿಲೆನ ಮುಚ್ಚಾಕೋದಾಗಲಿ ಒಂದು ಟೆಂಪ್ರರಿ ರಿಲೀಫ್ ಕೊಡಿಸೋದಕ್ಕಾಗಲಿ ಇಲ್ಲಿ ಟ್ರೀಟ್ಮೆಂಟ್ ಕೊಡ್ತಾ ಇಲ್ಲ. ಸೊ ಒಂದು ಈ ಒಂದು ಮೆಡಿಕೇಷನ್ ಜೊತೆಗೆ ಒಂದು 10-15% ಅವ್ರ ಕೆಲಸ ಕೂಡ ಇರುತ್ತೆ. ನಾನು ಹೇಳ್ತಾ ಇದ್ದೆ ಎಷ್ಟಕ್ಕೆ ಮುಂಚೆ, ಲೆಗ್ ಎಲಿವೇಷನ್ ಅಂದರೆ ಕಾಲು ಮಲಗುವಾಗ ಕಾಲು ಕೆಳಗಡೆ ಪಿಲ್ಲೋ ಇಟ್ಕೊಂಡು ಕಾಲು ಹೈಟಲ್ಲಿ ಇಟ್ಕೊಂಡು ಮಲ್ಕೊಳ್ಳೋದು ತುಂಬ ಉಪಯೋಗಕರ ಅಂತ. ಅದ್ರ ಜೊತೆಗೆ ಸ್ವಲ್ಪ ಸಾಲ್ಟ್ ಕಂಟೆಂಟ್ ಇರೋ ಫುಡ್ನ ಅವಾಯ್ಡ್ ಮಾಡ್ತಾ ಹೋದಷ್ಟು ಒಳ್ಳೆಯದು. ಅದ್ರ ಜೊತೆಗೆ ಈ ಒಂದು ಫೈಬರ್ ರಿಚ್ ಫುಡ್ನ ಆದಷ್ಟು ಜಾಸ್ತಿ ತಗೊಳ್ತಾ ಹೋದಷ್ಟು ಒಳ್ಳೆಯದಂತ ತಿಳಿಸ್ಕೊಡ್ಬೋದು. ಅದ್ರ ಜೊತೆಗೆ ಇನ್ನೊಂದು ಎಕ್ಸಸೈಸಲ್ಲಿ ಸೈಕ್ಲಿಂಗ್ ಆಗಿರ್ಬೋದು ಸ್ವಿಮ್ಮಿಂಗ್ ಆಗಿರ್ಬೋದು ಈ ಒಂದು ಕಾಯಿಲೆನ ಫರ್ದರ್ ಬೆಳೀದೇ ಇರೋ ಥರ ತಡೆ ಹಿಡಿಯೋದಕ್ಕೂ ಹೆಲ್ಪ್ ಆಗುತ್ತೆ ಅಂತ ತಿಳಿಸ್ಕೊಡ್ಬೋದು ಅಮ್ಮ. ಅದ್ರ ಜೊತೆಗೆ ಇನ್ನೊಂದು, ಈಗ ಎಷ್ಟೋ ಜನ ಏನು ಮಾಡ್ತಿರ್ತಾರೆ ನೋವು ಬರ್ತಾ ಇದೆ ಅಂತ ಅದ್ರ ಮೇಲೆ ಜಾಸ್ತಿ ಬಿಸಿ ನೀರು ಹಾಕೋತಾ ಇರ್ತಾರೆ, ಆದಷ್ಟು ಅದನ್ನು ಅವಾಯ್ಡ್ ಮಾಡಿ. ಯಾಕಂದರೆ ಬಿಸಿ ನೀರು ಹಾಕಿದಾಗ ನೋವೇನೋ ಸ್ವಲ್ಪ ಕಮ್ಮಿ ಅನ್ನಿಸ್ತಾ ಇರುತ್ತೆ, ಆದರೆ ಆ ಒಂದು ಬಿಸಿ ನೀರು ಹಾಕೋದ್ರಿಂದ ಈ ಒಂದು ಕಾಯಿಲೆ ಇನ್ನೂ ಜಾಸ್ತಿ ಆಗೋ ಚಾನ್ಸಸ್ ಇದೆ, ಆದಷ್ಟು ಅದನ್ನು ಅವಾಯ್ಡ್ ಮಾಡೋದು ಸೊ ಒಳ್ಳೆಯದಂತ ತಿಳಿಸ್ಕೊಡ್ಬೋದು. ಅದರ ಜೊತೆಗೆ ಅಲೋಪತಿ ಟ್ರೀಟ್ಮೆಂಟ್, ಆಯುರ್ವೇದಿಕ್ ಟ್ರೀಟ್ಮೆಂಟ್ ತಗೋತಾ ಇರ್ತಾರೆ ಈ ರೀತಿ ಪ್ರಾಬ್ಲಮ್ಸ್ಗೆ, ಅಲ್ಲಿ ಅವ್ರಿಗೆ ಗುಡ್ ರಿಸಲ್ಟ್ ಸಿಕ್ಕಿಲ್ಲ ಅಂತ ಹೇಳಿದಾಗ ಹೋಮಿಯೋಪತಿ ಟ್ರೀಟ್ಮೆಂಟ್ ಶುರು ಮಾಡ್ತಾರೆ, ಅಂತಹ ಪೇಷೆಂಟ್ನ ಯಾವ ರೀತಿ ಟ್ರೀಟ್ ಮಾಡ್ತೀರಾ ಅಂತ? ಸೊ ಬೇಸಿಕಲಿ ಈಗ ಆಲ್ರೆಡಿ ಏನಾದರೂ ಒಂದು ಮೆಡಿಸಿನ್ಗೆ ಅವ್ರು ಹ್ಯಾಬಿಚುವೇಟ್ ಆಗಿದ್ರೆ, ಈಗ ಫಾರ್ ಎಕ್ಸಾಂಪಲ್ ಡಯಾಬಿಟೀಸಲ್ಲಿ ಆಲ್ರೆಡಿ ಒಂದು ಮೆಡಿಕೇಷನ್ ತೊಗೋತಾ ಇರ್ತಾರೆ, ಸೊ ಡೇ 1 ನಮ್ಮ ಹತ್ರ ಬಂದ ಕೂಡಲೇ ನಾನೆಲ್ಲ ಮೆಡಿಸಿನ್ ಸ್ಟಾಪ್ ಮಾಡ್ತೀನಿ ಅಂದರೆ ಆಗೋದಿಲ್ಲ. ಸೊ ಆ ಒಂದು ಹ್ಯಾಬಿಚುವೇಷನ್ ಏನಿರುತ್ತೆ ಅದನ್ನು ಫಸ್ಟು ನಾವು ಸೊ ಹಂತ ಹಂತವಾಗಿ ಕಮ್ಮಿ ಆಗ್ತಾ ಬಂದುಬಿಟ್ಟು ಅದನ್ನು ಅವಾಯ್ಡ್ ಮಾಡೋದಿರುತ್ತೆ. ಸೊ ಎರಡೂ ಮೆಡಿಸಿನ್ಸ್ ಜೊತೆಗೆ ತೊಗೊಂಡಾಗಲೂ ಕೂಡ ಯಾವುದೇ ಹಾರ್ಮ್ ಅನ್ನೋದಿರೋದಿಲ್ಲ. ಸೊ ಆ ರೀತಿ ಸೊ ಅವರ ಪೇಷಂಟ್ಗೆ ಯಾವ ರೀತಿ ಅಗತ್ಯ ಅನ್ನೋದಿದೆ ಅನ್ನೋದು ನೋಡ್ಕೊಂಡ್ಬಿಟ್ಟು ಅವರಿಗೆ ಗೈಡ್ ಮಾಡ್ತಾ ಬರ್ತಾ ಇದ್ದೀವಿ ನಮ್ಮ ಪೇಷೆಂಟ್ಸಲ್ಲಿ. ಓಕೆ, ಅದ್ರ ಜೊತೆಗೆ ಈಗ ವೆರಿಕೋಸ್ ವೇನ್ಸ್ಗೆ ಟ್ರೀಟ್ಮೆಂಟ್ ತಗೋತಾ ಇದ್ದಾರೆ ಅಂದಾಗ ಬೇರೆ ಬೇರೆ ರೀತಿ ಪ್ರಾಬ್ಲಮ್ಸ್ ಇರುತ್ತೆ, ನೀವು ಹೇಳಿದಾಗೆ ಡಯಾಬಿಟಿಸ್ ಇರ್ಬೋದು, ಥೈರಾಯ್ಡ್, ಅಂತಹ ಪೇಷೆಂಟ್ಗೆ ಯಾವ ರೀತಿ ಟ್ರೀಟ್ ಮಾಡ್ತೀರಾ ಅಂತ? ಸೊ ಬೇಸಿಕಲಿ ಈಗ ಡಯಾಬಿಟಿಸ್ ಇದೆ ಅಂದ್ಕೂಡ್ಲೇ ಎಷ್ಟೋ ಪೇಷೆಂಟ್ಸ್ಗೆ ಆ ಒಂದು ಡಯಾಬಿಟಿಸಿಂದನೇ ಈ ಒಂದು ವೆರಿಕೋಸ್ ವೇನ್ಸ್ ಅನ್ನೋ ಸಮಸ್ಯೆಗೂ ಕೂಡ ಈಡಾಗ್ತಾ ಇದ್ದಾರೆ. ಸೊ ಆ ಒಂದು ಕಂಡೀಷನಲ್ಲಿ ಏನು ಮಾಡ್ತೀವಿ, ಸೊ ಫಸ್ಟು ಆ ಒಂದು ಡಯಾಬಿಟಿಕ್ ಲೆವೆಲ್ಸಲ್ಲಿ ಏನು ವ್ಯತ್ಯಾಸಗಳು ಆಗ್ತಾ ಇರುತ್ತೆ ಅದನ್ನು ಕಂಪ್ಲೀಟ್ ಕಂಟ್ರೋಲಿಗೆ ತರೋದಕ್ಕೆ ಹೆಲ್ಪ್ ಮಾಡ್ತಕ್ಕಂಥದ್ದು, ಅದ್ರ ಮುಖಾಂತರ ಇದ್ರ ಮೇಲೆ ಏನು ಪರಿಣಾಮಗಳು ಬೀಳ್ತಾ ಇದೆ, ಒತ್ತಡ ಏನು ಕ್ರಿಯೇಟ್ ಆಗ್ತಾ ಇದೆ ಅದನ್ನು ಅವಾಯ್ಡ್ ಮಾಡೋದಕ್ಕೆ ಹೆಲ್ಪ್ ಆಗಿಬಿಡುತ್ತೆ. ಯಾವಾಗ ಅದು ಅವಾಯ್ಡ್ ಆಗ್ತಾ ಇದೆ ಅಂದಾಗ ಇರೋ ಕಾಯಿಲೆ ಫರ್ದರ್ ಬೆಳೆಯುವ ಪ್ರಶ್ನೆ ಇರೋದಿಲ್ಲ. ಸೊ ಯಾವಾಗ ಆ ಒಂದು ಕಾಯಿಲೆ ನಮ್ಮ ಕಂಟ್ರೋಲಲ್ಲಿ ಬರ್ತಾ ಇದೆ ಅಂದಾಗ, ಈಗ ಆಲ್ರೆಡಿ ಏನು ಪ್ಯಾಥಾಲಜಿಕಲ್ ಚೇಂಜಸ್ ಆಗಿದೆ ಅಥವಾ ಡ್ಯಾಮೇಜ್ ಆಗಿದೆ, ಆ ಒಂದು ಡ್ಯಾಮೇಜ್ ಆಗಿರೋ ಪಾರ್ಟ್ನ ಮತ್ತೆ ನಾರ್ಮಲಿ ಫಂಕ್ಷನ್ ಆಗೋ ಥರ ಹೆಲ್ಪ್ ಮಾಡಿಸ್ತಾ ಬರೋದು. ಯಾವಾಗ ಆ ಫಂಕ್ಷನ್ ನಾರ್ಮಲ್ ಆಗ್ತಾ ಇದೆ ಅಂದಾಗ ಮೇಲ್ಗಡೆ ಏನು ಸಿಂಪ್ಟಮ್ಸ್ಗಳಿಂದ ಅನುಭವಿಸ್ತಾ ಇದ್ದಾರೆ ಕ್ಲಿಯರ್ ಮಾಡೋದಕ್ಕೂ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಓಕೆ ಡಾಕ್ಟರ್, ಇವತ್ತಿನ ಹೆಲ್ತ್ ಕೇರಲ್ಲಿ ವೆರಿಕೋಸ್ ವೇನ್ಸ್ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಕೊಟ್ಟರೆ ತಮಗೆ ಧನ್ಯವಾದ. ಥ್ಯಾಂಕ್ ಯು. ವೀಕ್ಷಕರೇ, ಇದು ಇವತ್ತಿನ ಹೆಲ್ತ್ ಕೇರ್ ಬಿ ಟಿವಿ, ಇದು ಭರವಸೆಯ ಬೆಳಕು.